ನಮಸ್ಕಾರ ಹಸಿ ಬಟಾಣಿ ಮೆಂತ್ಯದ ಸೊಪ್ಪು ಹಾಲಿನ ಕೆನೆ ಇದನ್ನೆಲ್ಲ ಹಾಕಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮೇತಿ ಮಲೈ ಮಟರ್ ಮಾಡ್ತಾಯಿದ್ದೀನಿ ಚಪಾತಿ ಪೂರಿ ಜೊತೆ ಅಂತೂ ಅದ್ಭುತವಾದ ಕಾಂಬಿನೇಷನ್ನು ರೋಟಿ ಫುಲ್ಕ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಕಾಲದಲ್ಲಿ ಮತ್ತೆ ಮತ್ತೆ ಮಾಡಿ ತಿನ್ನಬೇಕಾದಂಥ ಅಡುಗೆ ಇದು ನೀವು ಮನೇಲಿ ಒಂದು ಸಲ ಮಾಡಿದ್ರಿ ಅಂದರೆ ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬಾಣಲೆಗೆ ಒಂದು ಚಮಚ ತುಪ್ಪ ಇದ್ದೀನಿ ನೀವು ಬೇಕಾದರೆ ತುಪ್ಪದ ಬದಲು ಬೆಣ್ಣೆನೂ ಹಾಕಬಹುದು ಅಕಸ್ಮಾತ್ ತುಪ್ಪ ಬೆಣ್ಣೆ ಎರಡೂ ಬೇಡ ಅಂದರೆ ಎಣ್ಣೆ ಬೇಕಾದರೂ ಹಾಕಬಹುದು ಅರ್ಧ ಚಮಚ ಜೀರಿಗೆ ಇದ್ದೀನಿ ಮತ್ತು ಒಂದು ಮೂರು ಲವಂಗ ಹಾಕ್ತೀನಿ ಸ್ವಲ್ಪ ಚಕ್ಕೆ ಚೂರುಗಳನ್ನು ಇದ್ದೀನಿ ಒಂದು ಅರ್ಧ ಚಮಚ ಸೋಂಪು ಹಾಕ್ತೀನಿ ಮತ್ತು ಒಂದು ಪಲಾವ್ ಎಲೆ ಇದ್ದೀನಿ ಒಂದು ಐದಾರು ಸೀಳಿರೋ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕಬಹುದು ಉರಿ ಸಣ್ಣದಾಗೆ ಇರಲಿ ಒಂದು ನಿಮಿಷ ಈ ರೀತಿ ಕೈ ಆಡಿಸ್ತೀನಿ ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿನ ಹೆಚ್ಚಿಬಿಟ್ಟು ಇದ್ದೀನಿ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಬೇಕು ಇ ಯು ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ನಂದೆರಡು ಚಾನಲ್ಗಳಿವೆ ಒಂದು ಕನ್ನಡ ಮತ್ತು ಒಂದು ಇಂಗ್ಲೀಷ್ನಲ್ಲಿ ಸ್ಕ್ರೀನಲ್ಲಿ ಹೆಸರು ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಬೇಕಾದರೆ ಒಂದು ಸಲ ನೋಡಿ ನಿಮ್ಮಲ್ಲಿ ಯಾರಾದರೂ ವಿದ್ಯಾರ್ಥಿಗಳಿದ್ರೆ ಉಪಯೋಗ ಆಗಬಹುದು ಈಗ ಒಂದು ಇಪ್ಪತ್ತು ಇಡೀ ಗೌಡಂಬಿ ಹಾಕ್ತಾಯಿದ್ದೀನಿ ಈ ಗೋಡಂಬಿ ಹಾಕೋದ್ರಿಂದಾನೇ ಗ್ರೇವಿಗೆ ಒಳ್ಳೆಯ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಮತ್ತು ಎರಡು ಟೊಮೆಟೊನ ಹಾಕ್ತಾ ಇದ್ದೀನಿ ಇದೆಲ್ಲನೂ ರುಬ್ಬೋದ್ರಿಂದ ಈರುಳ್ಳಿ ಮತ್ತು ಟೊಮೆಟೊನ ಸಣ್ಣದಾಗಿ ಹೆಚ್ಕೊಳ್ಬೇಕು ಅಂತ ಏನಿಲ್ಲ ಈಗ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಮತ್ತು ಒಂದು ಚೂರು ಹಸಿ ಶುಂಠಿ ಹಾಕ್ತೀನಿ ಈಗ ಟೊಮೆಟೊ ಬೇಯ್ಲಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಎರಡು ನಿಮಿಷ ಇದನ್ನು ಬಾಡಿಸ್ತೀನಿ ಗೋಡಂಬಿ ಟೊಮೆಟೊ ಎರಡನ್ನೂ ಮೆತ್ತಗೆ ಬೇಯಿಸ್ಕೊಳ್ಬೇಕು ನಾನು ಮುಚ್ಚಿಟ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ತೀನಿ ನೋಡಿ ಈಗ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಈಗ ಇದು ತಣ್ಣಗಾಗಲಿ ತಣ್ಣಗೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿಟ್ಕೊಳ್ತೀನಿ ಈಗ ಬಾಣಲೆಗೆ ಮತ್ತೆ ಎರಡು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಬೆಣ್ಣೆ ಅಥವಾ ಎಣ್ಣೆನೂ ಹಾಕಬಹುದು ತುಪ್ಪದಲ್ಲಿ ಮಾಡಿದ್ರೆ ಒಳ್ಳೆ ಘಮ ಬರುತ್ತೆ ಒಂದು ಚೂರು ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ತೀನಿ ಮತ್ತು ಜೀರಿಗೆ ಪುಡಿ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಹಾಕ್ತೀನಿ ಉರಿ ಸಣ್ಣದಾಗೇ ಇರಲಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜನ್ನು ಮೆಂತ್ಯದ ಸೊಪ್ಪನ್ನು ಕಟ್ಟು ತೊಗೊಂಡಿದ್ದೀನಿ ಇದನ್ನು ಬಿಡಿಸಿ ತೊಳೆದು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಮೆಂತ್ಯದ ಸೊಪ್ಪನ್ನ ಈಗ ಬಾಡಿಸ್ಬಿಟ್ಟು ಬೇಯಿಸ್ಕೊಳ್ತೀನಿ ಮೆಂತ್ಯದ ಸೊಪ್ಪು ಬಾಡಿಸಿದ್ದಾದಮೇಲೆ ಒಂದು ಬಟ್ಲು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಆದರೆ ನಾವಿಲ್ಲಿ ನೇರವಾಗಿ ಹಾಕಬಹುದು ಯಾಕೆ ಅಂದರೆ ಅದು ತುಂಬ ಬೇಗ ಬೆಂದುೋಗಿಬಿಡುತ್ತೆ ಒಂಚೂರು ಉಪ್ಪು ಇದ್ದೀನಿ ಆಗ ಬಟಾಣಿ ಬೇಗ ಬೇಯತ್ತೆ ಅಕಸ್ಮಾತ್ ನೀವು ಒಣ ಬಟಾಣಿನಲ್ಲಿ ಮಾಡಬೇಕು ಅಂತಿದ್ರೆ ಬಟಾಣಿ ನೆನೆಸಿ ಬೇಯಿಸಿಬಿಟ್ಟು ಹಾಕಬೇಕಾಗತ್ತೆ ನೀವು ಫ್ರೋಝನ್ ಬಟಾಣಿ ತೊಗೊಂಡ್ರೆ ಅದನ್ನು ಹೀಗೆ ಹಸಿ ಬಟಾಣಿ ಥರ ನೇರವಾಗಿ ಹಾಕಬಹುದು ಮುಚ್ಚಳ ಮುಚ್ಚಿಟ್ಟು ಎರಡರಿಂದ ಮೂರು ನಿಮಿಷ ಬೇಯಿಸ್ತೀನಿ ಹಸಿ ಬಟಾಣಿ ತುಂಬ ಬೇಗ ಬೇಯೋದ್ರಿಂದ ಇದಕ್ಕೆ ನೀರು ಹಾಕಿ ಬೇಯಿಸ್ಬೇಕು ಅಂತ ಏನಿಲ್ಲ ಈಗ ಮುಚ್ಚಳ ತೆಗೆದು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪು ಹಾಕ್ತಿದ್ದೀನಿ ಟೊಮೆಟೊ ಬೇಯಿಸುವಾಗ ಮತ್ತು ಬಟಾಣಿ ಬೇಯಿಸುವಾಗ ಒಂಚೂರು ಚೂರು ಉಪ್ಪು ಹಾಕಿದ್ರಿಂದ ಈಗ ನೋಡ್ಕೊಂಡು ಹಾಕಬೇಕು ಈಗ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಅದನ್ನು ಹಾಕಿದ್ದೀನಿ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ ಒಂದೆರಡು ನಿಮಿಷಕ್ಕೆ ಇದು ಕುದಿ ಬರುತ್ತೆ ಸಾಧಾರಣವಾಗಿ ಬಹಳಷ್ಟು ಕಡೆ ಈ ಮೇತಿ ಮಲೈ ಮಟರ್ಗೆ ಅಚ್ಚಾರದ ಪುಡಿ ಹಾಕೋಲ್ಲ ಕೆಲವು ಕಡೆ ಹಾಕ್ತಾರೆ ಅದಕ್ಕೆ ನಾನು ಹಾಕದೇ ಮಾಡಿದ್ದೀನಿ ಖಾರಕ್ಕೆ ಹಸಿಮೆಣಸಿನಕಾಯಿ ಮತ್ತು ಕಾಳು ಮೆಣಸಿನ ಪುಡಿ ಎರಡನ್ನೂ ಹಾಕಿದ್ದೀನಿ ನೋಡಿ ಈಗ ಕುದಿ ಬಂದಿದೆ ಈಗ ಇದಕ್ಕೆ ಒಂದು ಮುಕ್ಕಾಲು ಚಮಚದಷ್ಟು ಗರಂ ಮಸಾಲ ಹಾಕ್ತೀನಿ ಗೋಡಂಬಿ ಹಾಕಿರೋದ್ರಿಂದ ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಮೂರಿಂದ ನಾಲ್ಕು ಚಮಚ ಹಾಲಿನ ಕೆನೆ ಹಾಕ್ತಾಯಿದ್ದೀನಿ ನಾನು ಮನೆಯಲ್ಲೇ ಒಂದು ಎರಡು ಲೀಟ್ರ್ ಹಾಲಿನ ಕೆನೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಅಂಗಡಿಯಲ್ಲಿ ಸಿಗೋ ಕ್ರೀಮನ್ನು ತಂದು ಕೂಡ ಹಾಕಬಹುದು ಹಾಲಿನ ಕೆನೆ ಹಾಕಿದ್ಮೇಲೆ ಒಂದು ನಿಮಿಷ ಕುದಿಸ್ಬೇಕು ಸಾಕಾಗತ್ತೆ ತುಂಬಾ ಜಾಸ್ತಿ ಕುದಿಸ್ಬಾರ್ದು ಕೊನೆಗೆ ಗ್ಯಾಸ್ ಆರಿಸ್ಬಿಟ್ಟಿದ್ದೀನಿ ನಿಂಬೆ ರಸ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿ ಹಾಲಿನ ಕೆನೆ ಹಾಕಿದ್ಮೇಲೆ ಟೆಕ್ಸ್ಚರ್ ಇನ್ನೂ ಚೆನ್ನಾಗಿ ಬಂದಿದೆ ನಿಮಗೆ ಈ ಮೇತಿ ಮಲೈ ಮಟರ್ ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆಯಾ ಹಾಗಾದರೆ ನೀವು ಸಲ ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ